ಸುಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ, ಚಪ್ಪಲಿ ಹೊಡಿತೀರಿ. ನೀವು ಸಂವಿಧಾನಕರ ಚಪ್ಪಲಿ ಹೊಡೆದಂಗೆ ಅಂಬೇಡ್ಕರ್ ಸೋಲಿಸಿದ್ದೀರಿ. ಇದೇ ರೀತಿ ನೀವು ಸಂವಿಧಾನವನ್ನು ಅಂಬೇಡ್ಕರ್ನ ಯಾವಾಗ ಸೋಲಿಸಿದ್ರಿ ಅವತ್ತೇ ಕಾಂಗ್ರೆಸ್ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗಡೆ ಮತ್ತು ಹೊರಗೆ ಹೋರಾಟದ ಮುಖಾಂತರ ಕಾಂಗ್ರೆಸ್ಸಿನ ಬಂಡವಾಳವನ್ನು ಬಯಲಿಗೆಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ನಮ್ಮ ಕರ್ತವ್ಯ ಭ್ರಷ್ಟಾಚಾರವನ್ನು ಬಯಲಿಗೆಳ್ತೀವಿ. ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ ಉದ್ದೇಶ ಏನು? ಏನು ನಿಮ್ಮನ್ನ ವೈಭವ ಕರೆಸ್ಬೇಕಾಯ್ತಾ? ಏನು ನಿಮಗೆ ಮೈಸೂರಿಗೆ ಬಂದು ಸನ್ಮಾನ ಮಾಡಬೇಕಾಯ್ತಾ? ನೀವು ಮಾಡಿದಂಥ ಭ್ರಷ್ಟಾಚಾರ ಕರ್ಮಕಾಂಡಗಳು, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 187 ಕೋಟಿ, ಮತ್ತು ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾದಗಿರಿಲಿ PSI ಸಾವು, ಮೂಡಾದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ 14 ನಿವೇಶನಗಳು ಕೊಟ್ಟು, ಅಷ್ಟೇ ಅಲ್ಲ ಅವರ ಆಪ್ತ ಮರಿಗೌಡ ಒಳಗೊಂಡಂತೆ ಸುಮಾರು 4,000 ಕೋಟಿ ಭ್ರಷ್ಟಾಚಾರ ಆಗಿದೆ. ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ ನಾವು. ಅರೆ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಒಂದು ನಾಣ್ಯದ ಎರಡು ಮುಖಗಳು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ, ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಿದ್ದೀವಿ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದರೆ ಕಾಂಗ್ರೆಸ್ ಅನ್ನು ಹೇಳ್ತಾರೆ ಸಿದ್ದರಾಮಯ್ಯನವರು ಒಬ್ಬ ಹಿಂದೂ ವರ್ಗದ ನಾಯಕರನ್ನ ಅಧಿಕಾರಕ್ಕೆ ಬಂದು ಸಹಿಸಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ಸರ್ವರಿಗೂ ಸಮಬಾಳು ಸಮಪಾಲು ಕೊಡೋದು, ಸಾಮಾಜಿಕ ನ್ಯಾಯ ಕೊಡೋದು ಭಾರತೀಯ ಜನತಾ ಪಾರ್ಟಿ. ಅದೇ ಹಿಂದೂ ವರ್ಗಕ್ಕೆ ಸೇರಿದಂಥ ಒಬ್ಬ ವಿಜಯಶಂಕರ್ಗೆ ರಾಜ್ಯಪಾಲರು ಮಾಡಿದ್ವಿ. ದೇಶದ ಪ್ರಧಾನಮಂತ್ರಿ ಯಾರು? ಹಿಂದೂ ವರ್ಗದ ನಾಯಕರು. ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗದವರ ಹಿತವನ್ನು ಕಾಯ್ತಕ್ಕಂಥ ಪಕ್ಷ. ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ನಾವು. ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ನಾವು ಕೇಳ್ತಾ ಇದೀವಿ ಯಾವ ರಾಜ್ಯಪಾಲರು, ಘನವೆತ್ತ ರಾಜ್ಯಪಾಲರು ಸಾಂವಿಧಾನಾತ್ಮಕ ಹುದ್ದೆ ಹಿಂದೆ ಯಡಿಯೂರಪ್ಪ ವಿರುದ್ಧ ಕೊಟ್ಟಾಗ ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿಲ್ವಾ? ಅವತ್ತೇನಿದೆ ಸಿದ್ದರಾಮಯ್ಯನವರು ನಿಮ್ಮ ಪಕ್ಷ, ಆದ್ರೆ ಇವತ್ತೇನು ಹೇಳ್ತೀರಿ ರಾಜ್ಯಪಾಲನ ನುಗ್ತೀವಿ. ಯಾವ ಅಯೋಗ್ಯ ಡಿಸೋಜ್ ಹೇಳ್ತಾನೆ ಅಥವಾ ಕಾಂಗ್ರೆಸ್ಸಿನ ಸಚಿವರು ಹೇಳ್ತವೆ, ನಿಮಗೆ ತಾಕತ್ತಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ಆಗಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ರಾಜ್ಯಭವನ ನುಗ್ಗ್ರಿ, ನೋಡ್ಕೊಂತೀವಿ ನಾವು ತಾಕತ್ತಿದ್ರೆ ಅಂತ ಹೇಳ್ತೀವಿ. ನಾವು ಹೇಳ್ತಾ ಇದೀವಿ ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ, ರಾಜೀನಾಮೆ ಕೊಡ್ಸಕ್ಕಲ್ಲ. ಸಾವಿನಾದ ಗುದ್ದೆ ಅವ್ರು ಏನ್ ಹೇಳ್ತಾರೆ, ಯಾರು ಸಾಮಾಜಿಕ ಕಾರ್ಯಕರ್ತರು ಅಬ್ರಾಹ್ಮ್, ಸ್ನೇಹಿಮಯ ಕೃಷ್ಣ, ಪ್ರದೀಪ್, ಮೂರು ಜನ ದೂರ್ ಕೊಡ್ತಾರಲ್ಲ, ಅದನ್ನ ಪರಿಶೀಲಿಸಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಸುಮಾರು 25 ದಿವಸಗಳ ಎಲ್ಲ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅನುಮತಿ FIR ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅನುಮತಿ ಕೊಟ್ಟ ಮೇಲೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿರಿ, ದಾರಿಲಿ ಬೀದಿಲಲ್ಲ. ರಾಜಭವನ ನುಗ್ತೀವಿ, ಏನು ಬಾಂಗ್ಲಾದೇಶದ ಹೋಲಿಸ್ತೀವಿ ಡಿಸೋಜ? ನಾವು ಕೇಳ್ತೀವಿ ಕಾಂಗ್ರೆಸ್ ಸಚಿವರು ರಾಜ್ಯಪಾಲರಿಗೆ ಅಪಮಾನ ಮಾಡಿದರೆ ಕೇವಲ ಬೇಷರ ಕ್ಷಮೆಯಲ್ಲ, ನಾವು ರಾಜಭವನಕ್ಕೆ ಗೌರವಿಸ್ತೀವಿ. ಅಂದಿನ ಹಂಸರಾಜ್ ನಾವು ಗೌರವಿಸಿ ರಾಜೀನಾಮೆ ಕೊಡ್ಲಿಲ್ವಾ? ಇವತ್ತು ನೀವು ಕಾನೂನನ್ನ ಗೌರವಿಸ್ರಿ, ಕಾನೂನಾತ್ಮಕ ಹೋರಾಟ ಮಾಡ್ರಿ. ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ಇದೆ, ಅಲ್ಲಿ ಏನು ಬರುತ್ತೆ ಕಾದು ನೋಡೋಣ ತೀರ್ಪು. ಅಲ್ಲಿವರೆಗೆ ಹಾಕ್ರಿ ದಾರಿಲಿ ಬೀದಿಲಿ ಬೆಂಕಿ ಹಚ್ಚಿರಿ, ಸುಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ, ಚಪ್ಪಲಿ ಹೊಡಿತೀರಿ. ನೀವು ಸಂವಿಧಾನಕರ ಚಪ್ಪಲಿ ಹೊಡೆದಂಗೆ ಅಂಬೇಡ್ಕರ್ ಸೋಲಿಸಿದ್ದು ಇದೇ ರೀತಿ ನೀವು ಸಂವಿಧಾನವನ್ನು ಅಂಬೇಡ್ಕರ್ನ ಯಾವಾಗ ಸೋಲಿಸಿದ್ರಿ ಅವತ್ತೇ ಕಾಂಗ್ರೆಸ್ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದು. ರಾಜ್ಯಪಾಲರ ಹುದ್ದೆಗೆ ಆ ರಾಜಭವನಕ್ಕೆ ಅಗೌರವ ತೋರಿಸಿದ್ರಿ, ನಿಮಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕಕ್ಕೆಲ್ಲ. ಯಾಕಂದ್ರೆ ಮೊನ್ನೆ ನೋಡಿ ದಾಖಲೆ ಬಿಡುಗಡೆ ಆಯಿತು ಮಾಧ್ಯಮದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಧರ್ಮಪತಿ ಇಂಥ ಸ್ಥಳದಲ್ಲೇ ನಿವೇಶನ ಕೇಳಿದ್ದು. ಅದನ್ನು ಬೈರೀತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ರಾತ್ರೋರಾತ್ರಿ ಮೈಸೂರಿಗೆ ಬಂದು ವಿಶೇಷ ವಿಮಾನದಲ್ಲಿ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಡೀ ಕಡತವನ್ನು ಎಲ್ಲಿ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ ತಂದ್ರಲ್ಲ, ಇದಕ್ಕೆ ಬೈರೀತಿ ಸುರೇಶ್ ಉತ್ತರ ಕೊಡಬೇಕಲ್ಲ. ಬಿಳಿ ಬಣ್ಣ ಅದೇ ಬಿಳಿ ಕನ್ನಡದಲ್ಲಿ ಬಿಳಿ ಹಚ್ಚಿಲ್ಲ ನೀವು. ಏನು ಹೇಳ್ತ ಕಾನೂನು, ನೀವು ಕಾನೂನಾತ್ಮಕ ಹೋರಾಟ ಮಾಡುವವರೆಗೂ, ಯಾಕಂದ್ರೆ ಸ್ವಜನ ಪಕ್ಷ ಮಾಡ್ತಾರೆ, ಇನ್ಫ್ಲುಯೆನ್ಸ್ ಆಗುತ್ತೆ, ದಾಖಲೆಗಳನ್ನು ತಿದ್ದುಪಡಿ ಮಾಡ್ತೀರಿ, ಅದಕ್ಕೋಸ್ಕರ ನೈತಿಕ ಹೊಣೆ ರಾಜೀನಾಮೆ ಕೊಡಿ. ನೀವು ಕಾನೂನಲ್ಲಿ ಪರಿಶುದ್ಧರಾದ ಮೇಲೆ ಮುಖ್ಯಮಂತ್ರಿ ನೀವೇ ಆಗ್ರಪ್ಪ, ಯಾರು ಬೇಡ ಅಂತಾರೆ? 135 ಸೀಟ್ ರಾಜ್ಯ ಜನ ಕೊಟ್ಟದ್ದು, ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ಕಾಂಗ್ರೆಸ್ನ ಸಚಿವರಿಗೆ ಮುಖಂಡರಿಗೆ
ನೇರವಾಗಿ ಸವಾಲಾಗ್ತೀನಿ. ನಿಮಗೆ ತಾಕತ್ತಿದ್ರೆ ರಾಜಮಂದ್ರಿ ಬಾಂಗ್ಲಾದೇಶಕ್ಕೆ ಹೋಲಿಸ್ತಿರಲ್ಲ, ಏನು ಕಡಲೆಕಾಯಿ ತಿಂತೀವಿ ಅಂತ ಮಾಡ್ತೀವಿ ನಾವು. ಹುಷಾರು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.